ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ತದಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ಪವಿತ್ರಾತ್ಮನೇ, ವಾಕ್ಯವನ್ನು ಬೋಧಿಸುವ ನನಗೂ ನೀನು ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳನ್ನು ನಿನ್ನದಾಗಲಿ, ಎಲ್ಲವನ್ನು ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ಮಾತಾಡಲು ಬೇಕಾದ ಎಲ್ಲ ಜ್ಞಾನವನ್ನು ಕೊಟ್ಟು ನನ್ನನ್ನು ನಡೆಸು. ನನ್ನ ಸಂಗಡವಿದ್ದು ನನ್ನನ್ನು ಬಲಪಡಿಸಿ ನನ್ನನ್ನು ಕಾಪಾಡು. ನಿನ್ನ ಕೃಪಾಸ್ತದಲ್ಲಿ ನನ್ನನ್ನೇ ಒಪ್ಪಿಸ್ತೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೆ. ಪ್ರೈಸ್ ದ ಲಾರ್ಡ್. ನಾವು ಪ್ರಾರ್ಥನೆಗೆ ಸಂಬಂಧಪಟ್ಟ ಅನೇಕ ವಿಷಯಗಳನ್ನು ಧ್ಯಾನಿಸ್ತಾ ಬಂದಿದ್ದೇವೆ. ಕಳೆದ ಕೆಲವು ವಾರಗಳಿಂದ ಪೌಲನ ಪ್ರಾರ್ಥನೆ ವಿಷಯದಲ್ಲಿ ನಾವು ಧ್ಯಾನಿಸಿದ್ದೆವು. ಪೌಲನ ಎಫೆಸದ ಸಭೆಯಲ್ಲಿ ಬರೆದ ಪತ್ರಿಕೆಯಲ್ಲಿ ಆ ಪ್ರಾರ್ಥನೆ ವಿಷಯ ನಾವು ಧ್ಯಾನಿಸಿದ್ದೆವು. ಇವತ್ತು ಕೂಡ ನಾವು ಪೌಲನ ಪ್ರಾರ್ಥನೆ ವಿಷಯದಲ್ಲಿ ನೋಡೋಣ, ಆದರೆ ಕೊಲೊಸದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡೋಣ ಅಲ್ಲಿ. ಆದ್ದರಿಂದ ಕೊಲೊಸದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 9-11 ಮೂರೇ ವಾಕ್ಯ ಇವತ್ತು ನಾವು ನೋಡೋಣ. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲ್ಗೊರರಾಗುವುದಕ್ಕೂ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇನೆ. ನೋಡಿ, ಇಲ್ಲಿ ಕೂಡ ಪೌಲನು ಕೊಲೊಸ್ಸ ಸಭೆಯ ವಿಷಯದಲ್ಲಿ ಕೂಡ ಆ ಸಭೆಯವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ನಾವು ಪೌಲನ ಪ್ರಾರ್ಥನೆಯನ್ನು ಪ್ರತಿ ಸಾರಿ ನೋಡಿದಾಗ ಆ ಪ್ರಾರ್ಥನೆ ನಮಗೆ ಬೇರೆ ರೀತಿಯ ಪ್ರಾರ್ಥನೆ ಅಂತ ಅನ್ನಿಸ್ತದೆ. ಯಾಕೆಂದರೆ ನಮ್ಮಲ್ಲಿ ಚಿಂತನೆ ಪ್ರಾರ್ಥನೆ ವಿಷಯದಲ್ಲಿ ಏನಿದೆ ಅಂದರೆ, ನಮಗೆ ಪ್ರಾರ್ಥನೆ ನಮ್ಮ ಅಗತ್ಯತೆಗಳನ್ನು ಬೇಡಿಕೊಳ್ಳುವುದು ಮಾತ್ರ ಅಂತ ನಾವು ಯೋಚಿಸ್ತೇವೆ. ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ನಾವು ಖಾಲಿ ಪ್ರಾರ್ಥನೆ ಮಾಡಿದಾಗ ಏನಾಗ್ತದೆ, ನಾವು ದೇವರೊಂದಿಗೆ ಮಾತಾಡೋದಾಗ್ತದೆ. ಆದರೆ ಅದಕ್ಕಿಂತ ಅಗತ್ಯವಾಗಿ ಇವತ್ತು ನಾವು ದೇವರು ಮಾತಾಡಿದ್ದನ್ನು ಕೇಳುವ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಇಲ್ಲದಿದ್ದರೆ ನಮಗೆ ಆತ್ಮಿಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ದೇವರು ಯಾವ ವಿಷಯದಲ್ಲಿ ಹೇಗೆ ನಮ್ಮೊಂದಿಗೆ ಮಾತಾಡ್ತಾರೆ, ದೇವರ ವಾಕ್ಯದಿಂದ ಮಾತಾಡ್ತಾರೆ. ಆದ್ದರಿಂದ ನಮ್ಮ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡೋದು ಒಂದು ಭಾಗ, ಆದರೆ ಅದರ ಮುಂದುವರಿದ ಭಾಗ ದೇವರ ವಾಕ್ಯದ ಧ್ಯಾನ. ಅದರ ಮೂಲಕ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ಆಗ ಮಾತ್ರ ನಮ್ಮ ಪ್ರಾರ್ಥನೆ ಫಲದಾಯಕವಾಗಲಿಕ್ಕೆ ಸಾಧ್ಯ. ಇಲ್ಲಿ ನಾವು ಈ ಪೌಲನ ಪ್ರಾರ್ಥನೆಯಲ್ಲಿ ನಾವು ನೋಡಿದಾಗ ಇಲ್ಲಿ ಕೂಡ ಪೌಲನು ಸೆರೆಮನೆಯಿಂದ ಪ್ರಾರ್ಥನೆ ಮಾಡ್ತಾನೆ. ಸೆರೆಮನೆಯಲ್ಲಿರುವಾಗ ಪೌಲನಿಗೆ ಸೆರೆವಾಸವಾದರೂ ಒಂದೇ, ಬಿಡುಗಡೆ ಹೊಂದಿದರೂ ಒಂದೇ, ಅವನ ವಾಕ್ಯಕ್ಕೆ ಯಾವತ್ತೂ ಏನು ಬಂಧನ ಇಲ್ಲ ಅಂತ ಅವನು ಹೇಳ್ತಾನೆ. ಅಂದರೆ ಅವನು ಪತ್ರಗಳ ಮೂಲಕ ಆ ಸೆರೆವಾಸದಿಂದಲೂ ಕೂಡ ಸುವಾರ್ತೆ ಅನುಸಾರುತ್ತಾ ಇದ್ದನು. ಅದು ಮಾತ್ರ ಅಲ್ಲದೆ ಪೌಲನಿಗೆ ಸೆರೆಮನೆಯ ಗೋಡೆಗಳು ಅವನ ಪ್ರಾರ್ಥನೆಯ ಬಲವನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಅಂದರೆ ಅವನು ಅಷ್ಟು ಪ್ರಾರ್ಥನೆಯಲ್ಲಿ ನಿರತನಾಗಿದ್ದನು. ಈಗ ಈ ಪ್ರಾರ್ಥನೆ ವಿಷಯದಲ್ಲಿ ನೋಡಿದಾಗ ನಮಗೆ ಇಲ್ಲಿ ಮುಖ್ಯವಾಗಿ 6 ಸಂಗತಿಗಳು ತಿಳಿಯುತ್ತವೆ. ಇಲ್ಲಿ ಒಂದು, ಯಾವ ಉದ್ದೇಶಕ್ಕಾಗಿ ಅಂತ ಮೊದಲು, ಏನು ಕಾರಣ ಅಂತ ಹೇಳಿ. ಎರಡನೇದ್ದು, ಅಲ್ಲಿ ಒಂದು ಯೂನಿಟಿ ಅಥವಾ ಅವರದ್ದು, ಅದು ನಾನಂತ ಅಲ್ಲಿ ಬರೆದಿಲ್ಲ, ನಾವು ಅಂತ ಬರೆದಿದ್ದೆ. ಅಂದರೆ ಪೌಲನು ತಿಮೋತಿಯನು ಅಲ್ಲಿ ಅವರು ಒಟ್ಟಿಗಾಗಿ ಮಾಡೋ ಪ್ರಾರ್ಥನೆ ಆಗಿದೆ. ಯೂನಿಟಿ, ಅವರ ಒಗ್ಗೂಡಿಕೆ ನಾವು ನೋಡ್ತೇವೆ. ಬೇಕಾದರೆ ಅಲ್ಲಿ ಅದೇ ಕೊಲೊಸದವರಿಗೆ ಬರೆದ ಪತ್ರಿಕೆಯಲ್ಲಿ 4 ಅಧ್ಯಾಯ
ನಾಲ್ಕನೇ ಅಧ್ಯಾಯ 12ನೇ ವಾಕ್ಯ ನಾವು ನೋಡೋಣ. ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಫೆಸ್ತನು ನಿಮಗೆ ವಂದನೆ ಹೇಳಿದ್ದಾನೆ. ಇವನು ಪ್ರಾರ್ಥನೆ ಮಾಡುವಾಗಲೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯ ಉಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾ ಇವನು ನಿಮಗೋಸ್ಕರ ಲೇವೋದಯಕರಿಗೋಸ್ಕರವು ಹಿರಿಯ ಅಲ್ಲಿ ನೋಡಿ ಅವನು ಅಂದರೆ ಪೌಲನು ತಿಮೋತಿ ಮತ್ತು ಇವರು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಾರಂತ ನಾವು ನೋಡ್ತೇವೆ. ಮೂರನೇದು ಇಲ್ಲಿ ಅರ್ಜೆನ್ಸಿ ಅಥವಾ ಬಹಳ ಅಗತ್ಯದ ವಿಷಯವನ್ನು ನಾವು ನೋಡ್ತೇವೆ. ಮತ್ತು ನಾಲ್ಕನೆಯ ಇಲ್ಲಿ ವಿಷಯ ಅಂದರೆ ಕನ್ಸಿಡರೇಷನ್, ಅಂದರೆ ಯಾವಾಗಲೂ ಆತನು ಪ್ರಾರ್ಥನೆ ಮಾಡ್ತಾ ಇದ್ದನು ಅದನ್ನು ನಾವು ನೋಡ್ತೇವೆ. ಎಡೆ ಬಿಡದೆ ಅಂತ ಹೇಳ್ತದೆ. ಐದನೆಯದ್ದು ಇಲ್ಲಿ ಅವರಿಗೋಸ್ಕರ ಕೊಲೊಸ್ಸೆ ಸಭೆಗೋಸ್ಕರ ಪೌಲನು ಅವರಿಗೋಸ್ಕರ ಪ್ರಾರ್ಥನೆ. ಇಲ್ಲಿ ನೋಡಿದರೆ ಪೌಲನು ಕೊಲೊಸ್ಸೆ ಸಭೆಯ ಜನರನ್ನು ಅವರು ನೋಡಿರಲಿಲ್ಲ, ಆದರೂ ಕೂಡ ಅವರಲ್ಲಿ ಅಷ್ಟೊಂದು ಸಂಬಂಧವನ್ನು ಇಟ್ಟುಕೊಂಡಿದ್ದನು. ಅವರ ವಿಷಯದಲ್ಲಿ ಕೇಳಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವರಿಗೆ ಪತ್ರಗಳನ್ನು ಬರೆದು ಸುವಾರ್ತೆಯನ್ನು ಮುಟ್ಟಿಸುವಂಥ ಕೆಲಸವನ್ನು ಆತನು ಮಾಡ್ತಾ ಇದ್ದನು. ಕೊನೆಯದಾಗಿ ಡಿಸೈರ್ ಅಂಥವಾ ಆತನ ಅವನ ಆಸೆ, ಅವನ ಹಂಬಲ ಏನೆಂಬುದು ಈ ಆರು ವಿಷಯಗಳನ್ನು ಇಲ್ಲಿ ನೋಡ್ತೇವೆ. ಈಗ ಕೊಲೊಸ್ಸೆಯವರಿಗೆ ಇಲ್ಲಿ ಪ್ರಾರ್ಥನೆ ಮಾಡುವಾಗ ಪೌಲನು ಮುಖ್ಯವಾಗಿ ಎರಡು ವಿಷಯಗಳಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡಿದ್ದು ನಾವು ನೋಡ್ತೇವೆ. ಒಂದು ಸ್ಪಿರಿಚುವಲ್ ಇಂಟೆಲಿಜೆನ್ಸಿ ಅಂತ ಹೇಳ್ತೇವೆ, ಅಥವಾ ಆತ್ಮಿಕ ಬುದ್ಧಿವಂತಿಕೆ ಅಂದರೆ ಆತ್ಮಿಕ ಜ್ಞಾನ ಅವರಿಗೆ ಸಿಗುವಂತೆ. ಇನ್ನೊಂದು ಪ್ರಾಕ್ಟಿಕಲ್ ಒಬಿಡಿಯನ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ, ಅಂದರೆ ಪ್ರಾಯೋಗಿಕ ವಿಧೇಯತ್ವ. ಅದನ್ನು ಈ ಎರಡು ವಿಷಯಗಳಿಗೆ ಸಂಬಂಧಪಟ್ಟು ಬಹಳ ಅಗತ್ಯವಾಗಿ ಈ ಪೌಲನ್ನು ಪ್ರಾರ್ಥನೆ ಬೇಕಾದರೆ ಅದನ್ನು ಪುನಃ ನಾವು ಅಲ್ಲಿ ನೋಡಿ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಅಲ್ಲಿ 9 ಮತ್ತು 10ನೇ ವಾಕ್ಯ ನೋಡಿ. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನಿಮಗೋಸ್ಕರ ಪ್ರಾರ್ಥಿಸೋನು ಬಿಡದೆ, ಅಂದರೆ ಯಾವಾಗಲೂ ಕಂಟಿನ್ಯೂಸ್ ಅವನು ಪ್ರಾರ್ಥನೆ ಅವರಿಗೋಸ್ಕರ ಮಾಡ್ತಿದ್ದನೆಂದು ಎಂಬ ಸಂಗತಿ ನಾವು ಇಲ್ಲಿ ನೋಡ್ತೇವೆ. ಪ್ರಾರ್ಥಿಸಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ನೋಡಿ, ಆತ್ಮೀಯ ಜ್ಞಾನ ದ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಅಥವಾ ಆತ್ಮೀಯ ಅಂದರೆ ಸ್ಪಿರಿಚುವಲ್ ಆತ್ಮಿಕ ನಾಲೆಜ್ ಅಂತ ಹೇಳ್ತೇವೆ, ಗ್ರಹಿಕೆಯನ್ನು ಹೊಂದಿ ಅಂದರೆ ಆ ತಿಳಿವಳಿಕೆ ಆ ಜ್ಞಾನ ನೀವು ಹೊಂದಿ ಕ್ರಿಸ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಲ್ಲಿ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂದಲೂ ನೋಡಿ ಆತನ ಮಹಾಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾಗಿ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂದಲೂ ನೋಡಿ ಆ ಅಷ್ಟು ತಗ್ಗಿಸುವಿಕೆ ಸಂಪೂರ್ಣವಾಗಿ ದೇವರಿಗೆ ಒಳಗಾಗುವುದು ಕ್ರಿಸ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯನ್ನು ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆಯಬೇಕು, ಅಂದರೆ ದೇವರಿಗೆ ಯೋಗ್ಯರಾಗಿ ಅಂದರೆ ದೇವರಿಗೆ ವಿಧೇಯರಾಗಿ ನಡೆಯುವುದು. ದೇವರು ಈ ವಿಧೇಯತ್ವಕ್ಕೆ ಮೆಚ್ಚುವಷ್ಟು ದೇವರು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ ಎಂಬ ನಾವು ವಾಕ್ಯ ನೋಡಿದ್ದೇವೆ ಹಳೆ ಒಡಂಬಡಿಕೆಯಲ್ಲಿ. ದೇವರು ವಿಧೇಯತ್ವಕ್ಕೆ ಬಹಳ ಮೆಚ್ಚುತ್ತಾರೆ. ಆದ್ದರಿಂದ ನಾವು ಪ್ರತಿಯೊಂದು ಸಂಗತಿಗಳನ್ನು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡಿದಾಗ ಆ ಸಂಗತಿಗಳ ಮೂಲಕ ದೇವರು ನಮ್ಮೊಂದಿಗೆ ಮಾತಾಡಿದಾಗ ಅದನ್ನು ಸಂಪೂರ್ಣ ವಿಧೇಯತ್ವದಿಂದ ಆ ಸಂಗತಿಗಳನ್ನು ತಕ್ಕೊಂಡು ನಮ್ಮನ್ನೇ ದೇವರಿಗೆ ಒಳಪಡಿಸೋದು ಬಹಳ ಅಗತ್ಯ. ಅದರಲ್ಲಿ ಪ್ರಶ್ನೆ ಕೇಳುವುದು ಅಥವಾ ಹಾಗೆ ಅಲ್ಲ ಹೀಗೆ ಅಲ್ಲ ನಮ್ಮ ಜ್ಞಾನವಲ್ಲಿ ಅಲ್ಲಿ ತರುವುದಲ್ಲ. ಅದಕ್ಕಾಗಿ ಪೌಲನಲ್ಲಿ ಏನು ಹೇಳ್ತಾನೆ, ದೇವರ ಜ್ಞಾನ ದೇವರ ವಿಷಯವಾದ ಜ್ಞಾನ ಆತ್ಮಿಕ ಸಂಗತಿಗಳಿಗೆ ಯಾವತ್ತೂ ಕೂಡ ನಮ್ಮ ಜ್ಞಾನವನ್ನು ನಾವು ಎಂದಿಗೂ ಉಪಯೋಗಿಸ್ಕೊಳ್ಬಾರ್ದು. ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ, ದೇವರ ದೃಷ್ಟಿಯಲ್ಲಿ ಮನುಷ್ಯ ಜ್ಞಾನವು ಹುಚ್ಚುತನ ಅಂತ ಹೇಳಿ, ಅವು ಒಂದೊಂದಕ್ಕೆ ಸರಿ ಬೀಳುವುದಲ್ಲ ಲೌಕಿಕ ಜ್ಞಾನ. ಅದಕ್ಕಾಗಿ
ಇವತ್ತು ಅನೇಕ ಜನರು ದೇವರ ಆ ಅದ್ಭುತಗಳನ್ನು, ದೇವರ ಕಾರ್ಯಗಳನ್ನು, ದೇವರ ಆಶೀರ್ವಾದಗಳನ್ನು ತಮ್ಮ ಜೀವಿತದಲ್ಲಿ ಅವರು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಅವರಿಗೆ ದೇವರ ವಿಷಯವಾದ ಜ್ಞಾನ ಇಲ್ಲ. ಯಾಕೆ ಜ್ಞಾನ ಇಲ್ಲ? ಯಾಕೆಂದರೆ ದೇವರ ವಾಕ್ಯ, ದೇವರ ಜ್ಞಾನ ಎಲ್ಲಿಂದ ಬರುತ್ತದೆ? ದೇವರ ವಾಕ್ಯದಿಂದ. ಆದ್ದರಿಂದ ದೇವರ ವಾಕ್ಯಗಳು ಧ್ಯಾನಿಸುವುದು ಅಷ್ಟು ಅಗತ್ಯವಾಗಿದೆ. ನಾವು ನಮ್ಮಲ್ಲಿ ಇವತ್ತು ಏನು ಚಿಂತನೆ ಇದೆ ಅಂದರೆ, ಭಾನುವಾರ ಸೇವಕರು ಹೇಳಿದ್ದನ್ನು ಕೇಳಿದರೆ ಸಾಕು, ಅಷ್ಟು, ಅದೇ ನಮಗೆ ಜ್ಞಾನ ಅಂತ ಯೋಚಿಸ್ತಾರೆ. ನೋಡಿ, ನಾನು ಇದನ್ನು ತುಂಬ ಸಾರಿ ನಾನು ಒತ್ತಿ ಹೇಳ್ತಾ ಇದ್ದೇನೆ. ಅದು ಒಂದು ಹಾಲು ಅಷ್ಟೇ, ಒಂದು ಕೂಸಿಗೆ ಹಾಲು, ಪರಿಶುದ್ಧವಾದ ಹಾಲು. ಅದು ಕೂಡ ದೇವರ ವಾಕ್ಯದ ಆಧಾರದಲ್ಲಿ ಬೋಧನೆ ಮಾಡುವವರಾದರೆ, ಅದು ಬಿಟ್ಟು ಲೌಕಿಕ ಜ್ಞಾನದಲ್ಲಿ ಬೋಧನೆ, ಅವರು ಸುಳ್ಳು ಬೋಧಕರು. ಅದು ಪರಿಶುದ್ಧವಾದ ಹಾಲಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಕಲಬೆರಕೆ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈಗ ಈ ಎರಡು ಸಂಗತಿಗಳನ್ನು, ದೇವರ ವಿಷಯವಾದ ಜ್ಞಾನ ಮತ್ತು ದೇವರಿಗೆ ವಿಧೇಯರಾಗಿ ನಡೆಯಲಿಕ್ಕೆ, ನಮಗೆ ದೇವರ ವಿಷಯವಾದ ಜ್ಞಾನ ನಮಗೆ ಸಾಧ್ಯ ಆಗ್ತದೆ. ಈಗ ನಾವು ಯಾರಿಗಾದರೂ ಒಬ್ಬರಿಗೆ ವಿಧೇಯರಾಗಿ ನಡೆಯಬೇಕಾದರೆ ಅವರು ಏನು ನಮ್ಮಿಂದ ಬಯಸ್ತಾರೆ ಎಂಬ ಸಂಗತಿಗಳನ್ನು ತಿಳ್ಕೊಳ್ಳುವುದು ಬಹಳ ಅಗತ್ಯ. ಅದಕ್ಕಾಗಿ ಪೌಲನಿಲ್ಲಿ ಏನು ಪ್ರಸ್ತಾಪ ಮಾಡ್ತಾನೆ, ದೇವರ ಚಿತ್ತದ ಜ್ಞಾನ. ದೇವರು ನಮ್ಮ ಜೀವಿತದಲ್ಲಿ, ದೇವರ ಚಿತ್ತ ಏನು, ದೇವರು ನಮ್ಮಿಂದ ಏನು ಬಯಸ್ತಾರೆಂಬ. ನಾವು ಎಲ್ಲರೂ ಯೋಚಿಸ್ಬೋದು ಎಲ್ಲರ ಜೀವಿತದಲ್ಲಿ ದೇವರ ಚಿತ್ತ ಒಂದೇ ಇಲ್ಲ. ದೇವರು ಒಬ್ಬೊಬ್ಬರನ್ನು ಒಂದೊಂದು ರೀತಿಯಾಗಿ ಬಳಸ್ತಾರೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸಭೆಯ ಒಳಿತಿಗಾಗಿ ಪವಿತ್ರ ಆತ್ಮನ ವರಗಳು, ಒಬ್ಬೊಬ್ಬರಿಗೆ ಒಂದೊಂದು ವರಗಳು ಅಥವಾ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವರಗಳು ಕೊಡಲ್ಪಟ್ಟಿವೆ ಅಂತ ಹೇಳಿ. ಈಗ ಅನೇಕರು ಬೋಧಕರಾಗಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಬೋಧಕರಾಗ್ಬೋದಾ? ಇಲ್ಲ, ಕೆಲವರು ಬೋಧಕರಾಗಲಿಕ್ಕೆ ಕರೆದಿದ್ದಾರೆ. ಅಂಥವರಿಗೆ ಪವಿತ್ರ ಆತ್ಮನ ಮೂಲಕ ಬೋಧನೆ ಮಾಡುವವರ. ಕೆಲವರು ಬೋಧನೆ ಮಾಡಲಿಕ್ಕಿಲ್ಲ, ಏನು ವರ ಇಲ್ಲ ಅಂತ ಇಲ್ಲ. ಹೆಚ್ಚಾಗಿ ದೇವರು ಕೊಡುವ ಅನೇಕರಿಗೆ, ವಿಶ್ವಾಸಿಗಳಿಗೆ ಪ್ರಾರ್ಥನೆಯ ವರ, ಪ್ರಾರ್ಥನೆ ಮಾಡುವುದು. ಪ್ರಾರ್ಥನೆ ಎಂಬುದು ಒಬ್ಬ ವಿಶ್ವಾಸಿಯ ಅವಿಭಾಜ್ಯ ಅಂಗ, ಕಣ್ಣೀರಿನ ಪ್ರಾರ್ಥನೆ. ನೋಡಿ, ನಾವು ಯೆರೆಮೀಯನನ್ನು ನೋಡ್ತೇವೆ, ಯಾವ ರೀತಿಯಾಗಿ ಆ ಪ್ರವಾದಿಯು ಪ್ರಾರ್ಥನೆಯಲ್ಲಿ ದೇವರು ಅವನನ್ನು ಉಪಯೋಗಿಸಿಕೊಂಡರು. ಈ ಪ್ರಾರ್ಥನೆಯ ವರ, ಒಂದೊಂದು ರೀತಿಯ ವರಗಳನ್ನು ಸಭೆಯ ಒಳಿತಿಗಾಗಿ ದೇವರು ಕೊಡ್ತಾನೆ, ಪವಿತ್ರಾತ್ಮ ವರಗಳನ್ನು. ಆದ್ದರಿಂದ ಈ ಸಂಗತಿಗಳನ್ನು ನಾವು ತಿಳ್ಕೊಂಡು ಪ್ರತಿಯೊಬ್ಬರು ನಮ್ಮ ಜೀವಿತದಲ್ಲಿ ದೇವರ ಚಿತ್ತ ಏನು. ಈಗ ದೇವರ ಚಿತ್ತ ನಮಗೆ ಹೇಗೆ ತಿಳಿಯುತ್ತದೆ? ದೇವರ ವಾಕ್ಯದ ಮೂಲಕ ತಿಳಿಯುತ್ತದೆ, ದೇವರ ವಾಕ್ಯದ ಜ್ಞಾನದಿಂದ ತಿಳಿಸುತ್ತದೆ. ನೋಡಿ, ನಾವು ಒಂದು ವಾಕ್ಯವನ್ನು ಧ್ಯಾನಿಸುವಾಗ ಈ ರೀತಿಯಾಗಿ ಮಾಡಬೇಕಂತ ಹೇಳುವಾಗ, ಓ, ಇದು ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ಅಂತ ಹೇಳಿ. ಈಗ ನನಗೆ ದೇವರ ವಾಕ್ಯದಲ್ಲಿ ಯಾವುದು ಬಂತು? ತೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ, ನಾನು ಹಗಲಿರುಳು ದುಡಿದು ಸೇವೆ ಮಾಡಿದ್ದೇನೆ. ಈಗ ಇದು ದೇವರ ವಾಕ್ಯದಲ್ಲಿ ನನಗೆ ಸಿಕ್ಕಿದ ವಾಕ್ಯ. ಈಗ ನಾನು ಇದನ್ನು ನಾನು ಗಟ್ಟಿಯಾಗಿ ಇಟ್ಕೊಂಡೆ. ನಾನು ಏನು ಯೋಚಿಸಿದೆ? ಇದು ದೇವರ ಚಿತ್ತ ನನ್ನ ಜೀವಿತದಲ್ಲಿ, ನಾನು ದುಡಿದು ಸೇವೆ ಮಾಡಬೇಕು. ಅದಕ್ಕೆ ದೇವರು ಯಾವಾಗ ನೋಡಿ, ದೇವರ ಚಿತ್ತವನ್ನು ನಾವು ತಿಳ್ಕೊಂಡು ನಾವು ಸೇವೆಯಲ್ಲಿ ಅಥವಾ ಯಾವುದೇ ದೇವರ ಕಾರ್ಯದಲ್ಲಿ ಮುಂದುವರಿದ್ದೇವೆ, ಆ ಕಾರ್ಯಗಳನ್ನು ದೇವರು ಅದ್ಭುತ ರೀತಿಯಲ್ಲಿ ನಡೆಸ್ತಾರೆ. ನನ್ನ ಪ್ರತಿಯೊಂದು ಜೀವಿತದ ಹಂತದಲ್ಲಿ ಲೌಕಿಕ ರೀತಿಯಲ್ಲಿ, ಆತ್ಮಿಕ ರೀತಿಯಲ್ಲಿ ದೇವರು ನನ್ನನ್ನು ಅಭಿವೃದ್ಧಿಪಡಿಸುತ್ತಾ ಇದ್ದಾರೆ. ಇದು ನನ್ನ ಆಲೋಚನೆ, ನನಗೆ ಗೊತ್ತಿಲ್ಲ, ನನ್ನ ಆಲೋಚನೆ ತಪ್ಪಾಗಿರಲಿಕ್ಕೂ ಕೂಡ ಸಾಧ್ಯ ಉಂಟು. ಆದರೂ ಕೂಡ ದೇವರ ವಾಕ್ಯದ ಆಧಾರದಲ್ಲಿ ನಾನು ಎಲ್ಲ ಸಂಗತಿಗಳನ್ನು ತಾಳೆ ನೋಡುವಾಗ ದೇವರು ಅದ್ಭುತ ರೀತಿಯಲ್ಲಿ ನನ್ನನ್ನು ನಡೆಸ್ತಾ ಇದ್ದಾನೆ. ಯಾಕೆಂದರೆ ದೇವರ ಚಿತ್ತ ಏನಂತ ನಾನು ತಿಳ್ಕೊಂಡು ದೇವರ ವಾಕ್ಯದ ಆಧಾರದಲ್ಲಿ, ಆವಾಗ ನಾನು ದೇವರ ಚಿತ್ತ ಏನಂತ ತಿಳ್ಕೊಳ್ಳಿಕ್ಕೆ ವಾಕ್ಯ ಧ್ಯಾನ ಮಾಡಿದ್ದಲ್ಲ. ಆ ವಾಕ್ಯ ಬಂದಾಗ ಅದು ನನಗೆ ಹೃದಯಕ್ಕೆ ತಟ್ಟಿತು. ಓ, ಈ ರೀತಿಯಾಗಿ ಸೇವೆ ಮಾಡಬೇಕಂತ ದೇವರು ವಾಕ್ಯ ನಮಗೆ ಹೇಳ್ತದೆ. ಪೌಲನು ಈ ರೀತಿಯಾಗಿ ಸೇವೆ ಮಾಡಿದ್ದಾನೆ. ಅವನು ಟೆಂಟ್ ಕಟ್ಟುವುದು ಅಥವಾ ಮನೆಗಳನ್ನು ಕಟ್ಟುವ, ಅಂದರೆ ಆ ಬಟ್ಟೆಯಿಂದ ಮನೆಗಳು ಟೆಂಟ್ಗಳನ್ನು ಅಂತ ಹೇಳಿ ಆ ಕೆಲಸ ಮಾಡುತ್ತಿದ್ದನಂತ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಆದ್ದರಿಂದ ಪ್ರತಿಯೊಬ್ಬರು ನಾವು ಬಹಳ ಮುಖ್ಯವಾಗಿ ಇಲ್ಲಿ ಆತ್ಮಿಕ
ಬುದ್ಧಿವಂತಿಕೆ ಅಥವಾ ಆತ್ಮಿಕ ಜ್ಞಾನವನ್ನು ನಾವು ಹೊಂದಿದವರಾಗಬೇಕು. ಈಗ ಇಲ್ಲೊಂದು ಸಂಗತಿಯನ್ನು ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕಾಗಿದೆ. ಪೌಲನು ಈ ಆತ್ಮಿಕ ಜ್ಞಾನ ಮತ್ತು ಪ್ರಾಯೋಗಿಕ ವಿಧೇಯತ್ವದ ವಿಷಯದಲ್ಲಿ ಯಾಕೆ ಪ್ರಸ್ತಾಪಿಸ್ತಾನೆಂಬ ಪ್ರಶ್ನೆಯಲ್ಲಿ, ಯಾಕೆ ಪೌಲನು ಕೊಲೋಸೆ ಸಭೆಯ ವಿಷಯದಲ್ಲಿ ಈ ರೀತಿಯಾಗಿ ಪ್ರಸ್ತಾಪಿಸ್ತಾನೆಂಬ ಪ್ರಶ್ನೆಯಲ್ಲಿ ಯಾಕೆ ಈ ಪ್ರಾರ್ಥನೆ ಮಾಡ್ತಾನೆ, ಯಾಕೆಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಆ ಕೊಲೋಸ ಸಭೆಯಲ್ಲಿ ಸುಳ್ಳು ಬೋಧಕರು ಆ ಸಭೆಯಲ್ಲಿ ಹೊಕ್ಕಿ ಜನರನ್ನು ಸರಿಯಾದ ಒಂದು ಆತ್ಮಿಕ ದಾರಿಯಿಂದ ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ ಪಡುತ್ತಿದ್ದರು. ಅದಕ್ಕಾಗಿ ಪೌಲನು ಈ ಪ್ರಾರ್ಥನೆಯ ಸಂಗತಿಗಳನ್ನು ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದನು. ಅದಕ್ಕಾಗಿ ಬೇಕಾದರೆ ನಾವು ಅಲ್ಲಿ ಕೊಲೋಸದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿ, ಅಲ್ಲಿ ಎರಡನೇ ಅಧ್ಯಾಯದಲ್ಲಿ ನಮಗೆ ತಿಳಿಯುತ್ತದೆ ಸುಳ್ಳು ಬೋಧಕರ ವಿಷಯದಲ್ಲಿ. ಎರಡನೇ ಅಧ್ಯಾಯದಲ್ಲಿ ನೋಡಿ, ಅಲ್ಲಿ ನಮಗೆ ಅಲ್ಲಿ ನಾಲ್ಕನೇ ವಾಕ್ಯದಿಂದ ನೋಡಿ, ಅಲ್ಲಿ ಎರಡನೇ ಅಧ್ಯಾಯ ನೀವು ಕೊಲೋಸದವರಿಗೆ ಬರೆದ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಸುಳ್ಳು ಬೋಧಕರಿಗೆ ಕಿವಿ ಕೊಡಬಾರದೆಂಬ ಎಚ್ಚರಿಕೆ. ಈಗ ಸುಳ್ಳು ಬೋಧಕರಿಗೆ ಕಿವಿ ಕೊಡಬಾರದೆಂಬ ಎಚ್ಚರಿಕೆ ಯಾಕೆ ಪೌಲನ್ನು ಕೊಡ್ತಾನೆ? ಯಾಕೆಂದರೆ ಆ ಸಭೆಯಲ್ಲಿ ಸುಳ್ಳು ಬೋಧಕರು ಬಂದು ಜನರನ್ನು ದಾರಿ ತಪ್ಪಿಸ್ತಾರೆ ಎಂಬ ಸುದ್ದಿ ಅವನಿಗೆ ಮುಟ್ಟಿದಾಗ ಅವನು ಈ ರೀತಿಯಾಗಿ ಅವರಿಗೆ ಎಚ್ಚರಿಕೆ ಕೊಡ್ತಾನೆ. ಈಗ ಅಲ್ಲಿ ನಾಲ್ಕನೇ ವಾಕ್ಯದಿಂದ ನೋಡಿ, ಯಾರಾದರೂ ರಂಜನೆಯ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸ್ಯಾರೆಂಬ ಭಯ ನನಗಿರುವುದರಿಂದ. ನೋಡಿ, ಭಯ ಮಾತ್ರ, ಅವರು ಮೋಸ ಪಡೆಯುತ್ತಿದ್ದಾರಂತ ಗೊತ್ತಿಲ್ಲ. ಯಾಕೆಂದರೆ ಪೌಲನು ಕೊಲೋಸ ಸಭೆಯ ವಿಷಯದಲ್ಲಿ ಬಹಳ ದೇವರಿಗೆ ಕೃತಜ್ಞತೆ ಸ್ತುತಿ ಕೊಡ್ತಾನೆ. ಅವರ ನಂಬಿಕೆ ಮತ್ತು ಅವರು ಪ್ರಾರ್ಥನೆ ಮತ್ತು ಅವರ ಸಹಾಯ, ಈ ಎಲ್ಲ ವಿಷಯದಲ್ಲಿ ದೇವರಿಗೆ ಅವತ್ತನ್ನು ಸ್ತೋತ್ರ ಮಾಡ್ತಾನೆ. ಅವರು ಬಹಳ ಗಟ್ಟಿಯಾಗಿ ಇರುವ ವಿಶ್ವಾಸಿಗಳಂತ ಅವನಿಗೆ ಗೊತ್ತಿತ್ತು. ಆದರೂ ಕೂಡ ಅಲ್ಲಿ ಸುಳ್ಳು ಬೋಧಕರು ಇರುವುದರಿಂದ ಅವರಿಗೆ ಇಲ್ಲಿ ಎಚ್ಚರಿಸ್ತಾನೆ, ಯಾರಾದರೂ ರಂಜನೆಯ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸ್ಯಾರೆಂಬ ಭಯ ನನಗಿರುವುದರಿಂದ ಇದನ್ನು ಹೇಳುತ್ತೇನೆ. ನಾನು ಶರೀರದಿಂದ ನಿಮ್ಮ ಬಳಿಯಲ್ಲಿ ಇಲ್ಲದಿದ್ದರೂ ಆತ್ಮದಿಂದ ನಿಮ್ಮೊಂದಿಗಿದ್ದು ನೀವು ಕ್ರಮವಾಗಿ ನಡೆಯುವುದನ್ನು, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವುದನ್ನು ನೋಡಿ ಸಂತೋಷಪಡುತ್ತೇನೆ. ನೋಡಿ ಅಲ್ಲೇ ಅವರು, ಆದ್ದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶಕ ಪ್ರಕಾರ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ನೋಡಿ, ಬೇರೂರಿದವರಾಗಿ ಆ ಬೋಧನೆಯಲ್ಲಿ ಗಟ್ಟಿಯಾಗಿ ಬೇರೂರಿದ್ದವರು, ಕ್ರಿಸ್ತ ನಂಬಿಕೆಯಲ್ಲಿ ಗಟ್ಟಿಯಾಗಿ ಬೇರೂರಿದ್ದವರಾಗಿ ಅಂತ ಹೇಳ್ತಾನೆ ಇಲ್ಲಿ ಸುಳ್ಳು ಬೋಧಕರ ವಿಷಯದಲ್ಲಿ. ಅದಕ್ಕಾಗಿ ಪೌಲನು ಇಲ್ಲಿ ಕೊಲೋಸ ಸಭೆಯ ವಿಷಯದಲ್ಲಿ ಆ ಪ್ರಾರ್ಥನೆ ಮಾಡ್ತಾನೆ. ಇವತ್ತು ನಾವು ಕೂಡ ನೋಡಿ, ಇವತ್ತು ಲೋಕದಲ್ಲಿ ಸುಳ್ಳು ಬೋಧನೆ ಬಹಳ ಹೆಚ್ಚಾಗಿ ಬೆಳೆದುಕೊಂಡಿದೆ. ನಾವು ಬಹಳ ಎಚ್ಚರಿಕೆಯಿಂದ ಇರುವುದು ಬಹಳ ಅಗತ್ಯ. ಯಾಕೆ ಎಚ್ಚರಿಕೆಯಿಂದ ಇರುವುದು? ಯಾಕೆಂದರೆ ಇವತ್ತು ನಾನಾ ರೀತಿಯ ಬೋಧನೆಗಳಿಂದ ಜನರನ್ನು ಮೋಸಗೊಳಿಸ್ತಾರೆ. ನೋಡಿ, ಅಲ್ಲಿ ಪೌಲನು ಆ ಸಮಯದಲ್ಲೇ ಇಲ್ಲಿ ಪ್ರಸ್ತಾಪಿಸಿದ್ದಾನೆ. ಏನಂತ? ತತ್ವಜ್ಞಾನದಿಂದ ಅಂತ ಹೇಳ್ತಾನೆ. ನೋಡಿ, ಅಲ್ಲಿ ನಾವು ಎರಡನೇ ಅಧ್ಯಾಯದಲ್ಲಿ ಅಲ್ಲಿ ಸುಳ್ಳು ಬೋಧಕರ ವಿಷಯದಲ್ಲಿ ನೋಡೋ, ಯಾರಾದರೂ ರಂಜನೆಯ ಮಾತುಗಳಿಂದ ನಿಮ್ಮನ್ನು ಮೋಸ. ರಂಜನೆ, ಇವತ್ತು ಜನರಿಗೆ ಏನು ಬೇಕಂದರೆ ಜನರಿಗೆ ಪಾಪದ ವಿಷಯದಲ್ಲಿ ಬೇಡ, ಜನರಿಗೆ ನರಕದ ವಿಷಯದಲ್ಲಿ ಬೇಡ, ಜನರಿಗೆ ಬಹಳ ರಂಜನೆಯ ಮಾತು ಅಂದರೆ ಪ್ರಾಸ್ಪರಿಟಿ ಗಾಸ್ಪಲ್ ಅಂತ ಹೇಳ್ತೇವೆ. ಅಂದರೆ ನಿಮಗೆ ಒಳ್ಳೆಯದಾಗ್ತದೆ, ನಿಮಗೆ ಹಾಗೆ ಆಗ್ತದೆ, ನಿಮಗೆ ಹೀಗೆ ಆಗ್ತದೆ, ಇದೇ ಈ ಮಾತುಗಳಿಂದ ಜನರನ್ನು ಮೋಸಗೊಳಿ. ಜನರಿಗೆ ಕೂಡ ಅದೇ ಬೇಕು. ಯಾರಿಗೂ ಕೂಡ ನಿಜವಾದ ದೇವರ ವಾಕ್ಯದ ಜ್ಞಾನ ಬೇಡ. ಇವತ್ತು ಭಾನುವಾರ ಬರ್ತಾರೆ, ಸ್ವಲ್ಪ ಹೊತ್ತು ಕೇಳ್ತಾರೆ, ಮತ್ತೆ ಹೋಗಿಬಿಡ್ತಾರೆ. ಈ ಜನರ ಪರಿಸ್ಥಿತಿ ಏನಾಗಿದೆ ಅಂದರೆ ಅಲ್ಲಿ ಒಳ್ಳೆ ಹಾಡು ಹಾಡ್ತಾರೆ, ಆ ಮ್ಯೂಸಿಕ್ ಮತ್ತು ಈ ರಂಜನೆಯ ಮಾತುಗಳನ್ನು ಕೇಳಿದಾಗ ಅವರು ಭಾವನಾತ್ಮಕವಾಗಿ ಉದ್ರೇಕಗೊಳ್ತಾರೆ. ಅವರ ಭಾವನೆಗಳು ಅಲ್ಲಿ ನಿಜವಾಗಿ
ದೇವರ ವಾಕ್ಯಗಳು ಒಳಗೆ ಹೋಗಿ ಅವರಲ್ಲಿ ಕಾರ್ಯ ಸಾಧಿಸುವ ಕಾರ್ಯಗಳು ಏನು ನಡೆದಿಲ್ಲ. ಈ ಹಾಡುಗಳು, ಈ ಅವರಿಗೆ ಅನುಕೂಲವಾದ ರಂಜನೆಯ ಮಾತುಗಳ ಮೂಲಕ ಅಲ್ಲಿ ಸೇವಕರು ಮಾತಾಡಿದಾಗ ಅವರ ಭಾವನಾತ್ಮಕ ವಿಷಯಗಳು ಉದ್ರೇಕಗೊಳ್ತವೆ. ಅದರಿಂದ ಯಾವ ಪ್ರಯೋಜನ ಇಲ್ಲ ಮನುಷ್ಯನಿಗೆ, ಆತ್ಮಿಕ ಪ್ರಯೋಜನ ಇಲ್ಲ. ಈ ಇವರು ಏನು ಯೋಚಿಸ್ತಾರೆ, ಭಾಳ ಒಳ್ಳೆಯದಾಯಿತು ಪ್ರಾರ್ಥನೆ, ಭಾಳ ಒಳ್ಳೆಯದಾಯಿತು ಅಂತ ಹೇಳ್ತಾರೆ. ಒಳ್ಳೆಯದಾಯಿತು, ಏನು ಒಳ್ಳೆಯದಾಯಿತು? ನಮ್ಮ ಆತ್ಮಿಕ ಬೆಳವಣಿಗೆ ಏನಾದರೂ ವಾಕ್ಯಗಳು ಬಂದವ, ನಮ್ಮನ್ನು ಎಚ್ಚರಿಸುವಂಥ ವಾಕ್ಯಗಳಿದ್ದವ, ನಮ್ಮನ್ನು ತಿದ್ದಿ ಸರಿಪಡಿಸುವಂಥ ವಾಕ್ಯಗಳಿದ್ದವ, ಅದನ್ನು ನಾವು ತಿಳ್ಕೊಳ್ಳೋದಿಲ್ಲ. ನಮಗೆ ಒಳ್ಳೆಯದಾಯಿತು, ಒಳ್ಳೆಯ ಪ್ರಾರ್ಥನೆ ನಡೀತದೆ, ಒಳ್ಳೆಯ ಹಾಡು, ಒಳ್ಳೆಯ ಸಂಗೀತ. ಅತಿ ಹೆಚ್ಚು ಇವತ್ತು ಜನರು ಮೋಸ ಹೋಗೋದು ಸಂಗೀತಕ್ಕೆ, ಒಳ್ಳೆಯ ಆರಾಧನೆ ಅಂತ ಹೇಳಿ. ಈ ಆರಾಧನೆ ಮೂಲಕ ಏನಾಗ್ತದೆ, ಈ ಮ್ಯೂಸಿಕ್ ಇದನ್ನೆಲ್ಲ ಮೂಲಕ ಜನರ ಭಾವನಾತ್ಮನೆಗಳು, ಇಮೋಷನ್ಸ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ, ಅದು ಎಕ್ಸೈಟ್ ಅಂದರೆ ಅದು ಉದ್ರೇಕಗೊಳ್ತದೆ, ಒಳ್ಳೆಯದಾಯ್ತು ಅಂತ ಹೇಳಿ. ಆದರೆ ನಿಜವಾದ ಆತ್ಮಿಕ ಬೆಳವಣಿಗೆ ಅಲ್ಲಿ ಏನೂ ಇರುವುದಿಲ್ಲ. ಅದಕ್ಕಾಗಿ ಜನರು ಇವತ್ತು ತಮ್ಮ ಜೀವಿತದಲ್ಲಿ ದೇವರ ಪ್ರಭಾವವನ್ನು ಕಾಣದೆ ಹೋಗಿದ್ದಾರೆ. ಅದಕ್ಕಾಗಿ ಯಾವ ಕಾರ್ಯಗಳು ನಡೆಯುವುದಿಲ್ಲ, ಅಲ್ಲಿದ್ದಲ್ಲೇ ಇದ್ದಾರೆ. ಯಾವ ಆತ್ಮಿಕ ಬೆಳವಣಿಗೆ ಇಲ್ಲ. ಭಾನುವಾರ ಬರ್ತಾರೆ, ಕೇಳ್ತಾರೆ, ಒಂದು ಕಿವಿಯಿಂದ ಕೇಳ್ತಾರೆ, ಒಂದು ಕಿವಿಯಿಂದ ಬಿಡ್ತಾರೆ. ಎಷ್ಟು ನೆನಪಿಟ್ಟುಕೊಳ್ತಾರೆ ಅವ್ರಿಗೆ ಗೊತ್ತಿಲ್ಲ. ಸೋಮವಾರದಿಂದ ಅದೇ ಲೌಕಿಕ ರೀತಿಯಾಗಿ ಹಂದಿ ಕೆಸರಲ್ಲಿ ಹೊರಳಾಡಿದಾಗ ಅದೇ ಬಂಡು ಭಾಷೆ, ಅದೇ ಜಗಳ, ಅದೇ ಕುಡುಕ, ಅದೇ ದುಂದುಗಾರಿಕೆ, ಅದೇ ವ್ಯಭಿಚಾರ, ಅದೇ ಬಂಡುತನ, ಇದೇ ಮುಂದುವರಿಯಿತು. ಪುನಃ ಭಾನುವಾರ ಬರ್ತಾರೆ, ಪುನಃ ಅದೇ ಏನು ಭಾವನಾತ್ಮಕ ಉದ್ರೇಕ, ಅಷ್ಟೇ ಬಿಟ್ಟು ಏನು ನಡೀತಾರೆ. ಅದಕ್ಕಾಗಿ ಪೌಲನು ಇಲ್ಲಿ ಅವರ ಪರಿಸ್ಥಿತಿಗೆ ಆಧಾರವಾಗಿ ಇಲ್ಲಿ ಅವರ ವಿಷಯದಲ್ಲಿ ಪ್ರಾರ್ಥನೆ ಅಂದರೆ ಆತ್ಮಿಕ ಬುದ್ಧಿವಂತಿಕೆ ಅಥವಾ ಆತ್ಮಿಕ ಜ್ಞಾನ ಅವರಿಗೆ ಬರಬೇಕು. ಯಾಕೆಂದರೆ ಆತ್ಮಿಕ ಜ್ಞಾನ ಬಂದಾಗಲೇ ನಾವು ದೇವರಲ್ಲಿ ಬಲವಾಗಿ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಇನ್ನೊಂದು ಮಾತು ನಾವು ನೋಡೋಣ ಕೊರಿಂಥದವರಿಗೆ. ನೋಡಲಿ, ನೈಸರ್ಗಿಕ ಮನುಷ್ಯನು ಲೌಕಿಕ ಮನುಷ್ಯನಂತ ಪ್ರಸ್ತಾಪಿಸಲಾಗಿದೆ. 1 ಕೊರಿಂಥ 2:14-16 ನಾವು ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2 ನೋಡಿ, ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯವನ್ನು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತದೆ. ಅವು ಆತ್ಮವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ಳುತ್ತಾನೆ. ನೋಡಿ ನೋಡಿ, ಅಲ್ಲಿ ಏನು ಬರೆದಿದೆ? ಮೊದಲು ಪ್ರಾಕೃತಿಕ ಮನುಷ್ಯನು, ಲೌಕಿಕ ಮನುಷ್ಯನು. ಇಲ್ಲಿ ಲೌಕಿಕ ಮನುಷ್ಯನಂದರೆ ಯಾರು? ನೋಡಿ, ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಿಮಗೆ ದಯಪಾಲಿಸಿದ, ನೋಡಿ 14 ಪ್ರಾಕೃತ ಮನುಷ್ಯನು ಅಂತ ಬರೆದಿದೆ. ಈಗ ಪ್ರಾಕೃತ ಮನುಷ್ಯನಂದರೆ ನ್ಯಾಚುರಲ್ ಮ್ಯಾನ್ ಅಂತ ಹೇಳ್ತದೆ. ಅದನ್ನು ದೇವರ ವಾಕ್ಯದಲ್ಲಿ ಯಾವ ಅರ್ಥದಲ್ಲಿ ಪ್ರಸ್ತಾಪಿಸಲಾಗಿದೆ ಅಂದರೆ ಒಬ್ಬ ಲೌಕಿಕ ಮನುಷ್ಯ, ಅಂದರೆ ಪವಿತ್ರ ಆತ್ಮನಿಂದ ಅಭಿಷೇಕ ಹೊಂದದೆ ಕ್ರಿಸ್ತನ ವಿಷಯ ಪರಿಜ್ಞಾನ ಇಲ್ಲದವನು. ಈಗ ಇಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ನಾವು ಕರೆಸಿಕೊಂಡವರು, ನಾವು ದೇವರಿಂದ ಕರೆಸಿಕೊಂಡವರು, ಕ್ರಿಸ್ತನನ್ನು ನಾವು ಅಂಗೀಕರಿಸಿದವು. ಈಗ ಕ್ರಿಸ್ತನನ್ನು ರಕ್ಷಕನೆಂದು ಅಂಗೀಕರಿಸಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಹೇಗೆ ಅಂದರೆ ದೇವರು ತನ್ನ ಬಳಿಗೆ ಸೆಳೆದ ಹೊರತು ಯಾರು ದೇವರ ಬಳಿಗೆ ಬರೋದಿಲ್ಲ, ನನ್ನ ಬಳಿಗೆ ಬರೋದಿಲ್ಲ ಅಂತ ಯೇಸು ಸ್ಪಷ್ಟವಾಗಿ ಮಾತುಗಳನ್ನು ಆಡಿದ್ದಾನೆ. ಈಗ ದೇವರು ನಮ್ಮನ್ನು ಹೇಗೆ ತನ್ನ ಬಳಿಗೆ, ಕ್ರಿಸ್ತನ ಬಳಿಗೆ ತಂದಿದ್ದಾನೆ? ದೇವರು ತನ್ನ ಆತ್ಮನನ್ನು ನಮ್ಮ ಮೇಲೆ ಸುರಿಸಿ ನಮಗೆ ಸುವಾರ್ತೆಯು ಸಾರಲ್ಪಟ್ಟಾಗ ಅದನ್ನು ನಂಬುವಂತೆ ಮಾಡಿದವನು ದೇವರು. ಯಾಕೆ? ಯಾಕೆಂದರೆ ಜಗತ್ತುತ್ಪತ್ತಿಗೆ ಮೊದಲೇ ದೇವರು, ನಾವು ಎಫೆಸದವರ ಬರೆದ ಪತ್ರಿಕೆಯನ್ನು ನೋಡಿದ್ದೇವೆ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈಗ ಈ ಸಂಗತಿಗಳು, ಈಗ ಅವರಿಗೆ ಮಾತ್ರ ಈ ಕ್ರಿಸ್ತನ ವಿಷಯವಾದ ಸಂಗತಿಗಳು ಅರ್ಥ ಆಗ್ತವೆ. ಪ್ರಾಕೃತ ಮನುಷ್ಯನು ಯಾರು? ಅವನು ಪವಿತ್ರಾತ್ಮನಿಂದ ಅಭಿಷೇಕ ಹೊಂದದವನು. ಅವನಿಗೆ ಕ್ರಿಸ್ತನ ವಿಷಯದಲ್ಲಿ ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂದರೆ ಏನು? ಅವನಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪವಿತ್ರ ಆತ್ಮನಿಲ್ಲದೆ
ಕ್ರಿಸ್ತನ ವಿಷಯ ದೇವರ ವಿಷಯ ತಿಳ್ಕೊಳ್ಳೋದು ಅಸಾಧ್ಯ. ಅವರೆಲ್ಲ ಲೌಕಿಕ ಜ್ಞಾನದಲ್ಲಿರುವವರು, ಅವರಿಗೆ ಲೌಕಿಕ ವಿಚಾರಗಳು, ಫಿಲೋಸಫಿ, ತತ್ವಜ್ಞಾನ, ಈ ಸಂಗತಿಗಳೇ ಬಹಳ ಅರ್ಥವಾಗಿ ತಿಳಿಯುತ್ತವೆ. ಈಗ ಇಲ್ಲಿ ಬಹಳ ಅಗತ್ಯವಾಗಿ ನಾವು ಪ್ರತಿ ಒಬ್ಬರು ತಿಳ್ಕೊಳ್ಬೇಕು ನಮ್ಮನ್ನು ಸೈತಾನನ್ನು ಮೋಸಗೊಳಿಸುವುದು ಎಲ್ಲಿ ಅಂತ. ಇವತ್ತು ಸುಳ್ಳು ಬೋಧಕನೇ ವಿಷಯದಲ್ಲಿ ನಾನು ನಿಮಗೆ ಒಂದು ಉದಾಹರಣೆ ಕೊಡುವುದಾದರೆ ನೋಡಿ, ಗಲಾತಿದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ ನಾವು. 5ನೇ ಅಧ್ಯಾಯ ಅಲ್ಲಿ 19ನೇ ವಾಕ್ಯದಿಂದ ನೋಡಿ, ಗಲಾತಿದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯದಿಂದ ನೋಡಿ. ಗಲಾತಿಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19-20. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ, ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಗೇಡುತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕತನ, ದುಂದೌತನ, ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ನೋಡಿ, ಇಲ್ಲಿ ದೇವರ ವಾಕ್ಯದಲ್ಲಿ ಪೌಲನು ಇಲ್ಲಿ ಏನು ಪ್ರಸ್ತಾಪಿಸುತ್ತಾನೆ? ದೇವರ ಆತ್ಮನಿಂದ ಸೈತಾನಿಂದ ನಡೆಸಲ್ಪಡೋರಂದರೆ ಈ ಎಲ್ಲ ಪಾಪಗಳಲ್ಲಿರುವ ಇದನ್ನು ಮಾಡುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಅಂತ ಬರೆದಿದೆ. ಈಗ ಈ ವಾಕ್ಯಗಳನ್ನು ಇಟ್ಕೊಂಡು ನೀವು ಪಾಪ ಮಾಡಬಾರ್ದು, ನೀವು ವ್ಯಭಿಚಾರ ಮಾಡಬಾರ್ದು, ನೀವು ಬಂಡುತನದಲ್ಲಿರಬಾರ್ದು, ನೀವು ಸುಳ್ಳು ಮಾತಾಡಬಾರ್ದು, ಈ ಎಲ್ಲ ಬೋಧನೆಗಳ ಮೂಲಕ ನಮ್ಮ ಸ್ವಂತ ಪ್ರಯತ್ನದಿಂದ ನಾವು ಇದನ್ನು ಮಾಡದೆ ನಾವು ರಕ್ಷಣೆಯನ್ನು ಸಂಪಾದಿಸಿಕೊಳ್ಳುತ್ತೇವೆ ಎಂಬ ಜ್ಞಾನ ನಮ್ಮಲ್ಲಿ ಸೈತಾನನ್ನು ಹುಟ್ಟಿಸಲಿಕ್ಕೆ ಪ್ರಯತ್ನ ಪಡ್ತಾನೆ, ವಾಕ್ಯ ದೇವರ ವಾಕ್ಯದ ಆಧಾರದಲ್ಲಿಯೇ. ಆದರೆ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ನಮ್ಮ ರಕ್ಷಣೆ. ಎಫೆಸದವರಿಗೆ ನಾನು ತುಂಬ ಸಾರಿ ನಿಮಗೆ ಇದನ್ನು ಪ್ರಸ್ತಾಪಿಸಿದ್ದೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8-9 ವಾಕ್ಯ, ಇದನ್ನು ನೀವು ನಿಮ್ಮ ಹೃದಯದ ಹಲಗೆಯಲ್ಲಿ ಬರೆದಿಡಿ. ಬಹಳ ಅಗತ್ಯವಾದ ವಾಕ್ಯಗಳು. ನೋಡಿ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ, ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನೋಡಿ, ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ನಾವು ಪ್ರತಿಯೊಬ್ಬರು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದೇವೆ. ಪಾಪ ಮಾಡಿದ ಮನುಷ್ಯ ಯಾರು ಇಲ್ಲ ಅಂತ ಹೇಳಿ. ಈಗ ನಾವು ರಕ್ಷಣೆ ಹೊಂದಿದ್ದು ದೇವರ ಕೃಪೆಯಿಂದ, ನಮ್ಮ ಪುಣ್ಯಕ್ರಿಯೆಗಳಿಂದ ಅಲ್ಲ. ಇದನ್ನು ಗಟ್ಟಿ ನಮ್ಮ ಮನಸ್ಸಿನಲ್ಲಿಡಬೇಕು. ದೇವರು ಯಾವುದೇ ಒಂದು ನಮ್ಮಲ್ಲಿ ಕಾರ್ಯ, ಇವತ್ತು ನಾವು ಕೂಡ ಈಗ ಏನು ಆರಿಸಿಕೊಂಡವರು ಪವಿತ್ರ ಆತ್ಮನಿಂದ ನಡೆಸಲ್ಪಡುವಾಗ ಬಂಡುತನ, ವ್ಯಭಿಚಾರ, ಸುಳ್ಳು, ಕೋಪ, ಮತ್ಸರ ಇದನ್ನೆಲ್ಲ ಬಿಟ್ಟು ನಾವು ಜೀವಿಸ್ತಾ ಇದ್ದೇವೆ. ಆದರೆ ಇಲ್ಲಿ ಬಹಳ ಅಗತ್ಯವಾಗಿ ನಾವು ಏನು ತಿಳ್ಕೊಳ್ಬೇಕು, ಈ ಕಾರ್ಯಗಳನ್ನು ನಾವು ಹೇಗೆ ಮಾಡಲಿಕ್ಕೆ ಶಕ್ತರಾಗಿದ್ದೇವೆ? ದೇವರ ಆತ್ಮನ ಬಲದಿಂದ, ನಮ್ಮ ಪ್ರಯತ್ನದಿಂದ ಅಲ್ಲ. ಅದನ್ನು ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ದೇವರು ನಮ್ಮಲ್ಲಿ ಕಾರ್ಯ ಸಾಧಿಸಿದ್ದಾನೆ ತನ್ನ ಆತ್ಮನ ಮೂಲಕ. ಒಂದು ವೇಳೆ ನಮ್ಮ ಬಲದಿಂದ ನಾವು ಮಾಡುವುದಾದರೆ ಹಳೆಯ ಸ್ವಭಾವದಲ್ಲಿ ನಾವು ಮಾಡ್ತಿದ್ದೆವು. ಹಳೆಯ ಸ್ವಭಾವದಲ್ಲಿ ಹೇಗೆ ನಾವು ಪಾಪದಲ್ಲಿ ಹೊರಲಾಡ್ತಿದ್ದೆವು? ನನಗೆ ನಿಮ್ಮ ವಿಷಯ ಗೊತ್ತಿಲ್ಲ, ನನ್ನ ವಿಷಯವಾಗಿ ನಾನು ಗಟ್ಟಿಯಾಗಿ ಹೇಳ್ತೇನೆ. ನನ್ನ ಹಳೆಯ ಸ್ವಭಾವ ಮತ್ತು ಈಗ ನೋಡುವಾಗ ಎಷ್ಟೋ ವ್ಯತ್ಯಾಸ ಇದೆ. ಈಗ ಇದನ್ನು ನಾನು ಮಾಡಿದ್ದಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಒಂದು ವೇಳೆ ನನ್ನ ಪ್ರಯತ್ನದಿಂದ ನಾನು ಹಳೆಯದಲ್ಲಿ ಮಾಡ್ತಿದ್ದೆ. ಯಾಕೆಂದರೆ ಪಾಪ ಮಾಡಬಾರದೆಂಬ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರಜ್ಞೆ ಉಂಟು. ಎಲ್ಲರಿಗೆ ತಾವು ಪಾಪ ಮಾಡಿದಾಗ ಪ್ರತಿಯೊಬ್ಬರಿಗೆ ದುಃಖ ಉಂಟಾಗ್ತದೆ. ಓ, ನಾನು ಮಾಡಿದ ತಪ್ಪಂತ ಭಯ ಉಂಟಾಗ್ತದೆ. ಆದರೆ ಮತ್ತೆ ಮತ್ತೆ ನಾವು ಪಾಪ ಮಾಡ್ತೇವೆ. ಅದಕ್ಕಾಗಿ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ, ನಮಗೆ ಮಾಡಲಿಕ್ಕೆ ಇಚ್ಛಿದ್ದರೂ ನಮಗೆ ಶರೀರದಲ್ಲಿ ನಮ್ಮ ಒಂದು ಪಾಪದ ಸ್ವಭಾವ ಆದಾಮನ ಪಾಪದಿಂದಾಗಿ ನಮ್ಮಲ್ಲಿ ಬಂದಿದೆ. ಇದನ್ನು ವಿಷಯ ನಾವು ನೋಡಿದ್ದೇವೆ. ಆದರೆ ಯಾವಾಗ ನಾವು ಪವಿತ್ರಾತ್ಮನಿಂದ ನಡೆಸಲ್ಪಡ್ತೇವೆ, ಆಗ ನಾವು ಆತ್ಮಿಕತೆಯಲ್ಲಿ ಬೆಳೆದು, ನಾವು ಪರಿಶುದ್ಧತೆಯಲ್ಲಿ ಬೆಳೆದು, ಒಂದೊಂದೇ ಪಾಪಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ಬಿಟ್ಟು ನಾವು ದೇವರ ಪರಿಶುದ್ಧತೆಯಲ್ಲಿ ಪವಿತ್ರ ಆತ್ಮನು ನಮ್ಮಲ್ಲಿ ಬೆಳೆಸ್ತಾ ಇದ್ದಾನೆ. ಇದನ್ನು ನಾವು ಸ್ಪಷ್ಟತೆಗೊಳ್ಬೇಕು. ಆದರೆ ನಮ್ಮ ರಕ್ಷಣೆ ಉಂಟಾದದ್ದು ನಮ್ಮ ಶಕ್ತಿಯಿಂದ ಅಲ್ಲ, ದೇವರ ಕೃಪೆಯೇ. ನಮ್ಮ ಅದಕ್ಕಾಗಿ ಅಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನೋಡಿ, ಅದು ನಿಮ್ಮಿಂದುಂಟಾದದ್ದಲ್ಲ, ನಂಬಿಕೆಯ ಮೂಲಕ ಕೃಪೆಯಿಂದ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ,
ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ, ಅಂದರೆ ನಾವು ಮಾಡಿದ ಒಳ್ಳೆ ಕ್ರಿಯೆಗಳಿಂದ ಉಂಟಾದದ್ದಲ್ಲ. ಆದರೆ ರಕ್ಷಣೆ ಹೊಂದಿ ದೇವರು ನಮ್ಮನ್ನು ಪುಣ್ಯಕ್ರಿಯೆಯಲ್ಲಿ ತನ್ನ ಆತ್ಮನ ಮೂಲಕ ನಡೆಸ್ತಾನೆ, ತಿಳಿತಲ್ಲ. ಆದರೆ ಇಲ್ಲಿ ಅನೇಕ ಜನರು ಬಿದ್ದು ಹೋಗೋದು ಏನೆಂದರೆ, ಇನ್ನು ನೀವು ಪಾಪ ಮಾಡಬಾರ್ದು, ನೀವು ಹಾಗೆ ಮಾಡಬಾರ್ದು, ನೀವು ಹೀಗೆ ಮಾಡಬಾರ್ದು, ನೀವು ದೇವರಿಗೆ ಕೊಡೋದು ಕೊಡಬೇಕು, ಹಳೆ ಒಡಂಬಡಿಕೆ ವಾಕ್ಯಗಳನ್ನು ಇಟ್ಕೊಂಡು ನಿಮ್ಮನ್ನು ತನ್ನ ತಾಳಕ್ಕೆ ಬೇಕಾದಾಗಿ ನಡೆಸ್ತಾರೆ. ಯಾಕೆಂದರೆ ನೋಡಿ, ಮನುಷ್ಯ ಜ್ಞಾನ ಕೂಡ ಅದೇ ರೀತಿಯಾಗಿರ್ತದೆ. ನಾವು ಕಷ್ಟಪಟ್ಟರೆ ಮಾತ್ರ ನಮಗೆ ಒಂದು ಫಲ ಸಿಗ್ತದೆ ಅಂತ ಉಂಟು, ಅದೇ ರೀತಿಯಾಗಿ ನಾವು ಪಾಪ ಮಾಡದೇ ಇದ್ದರೆ ಮಾತ್ರ ಪರಲೋಕಕ್ಕೆ ಹೋಗ್ಬೋದು ಅಂತ ಉಂಟು. ಖಂಡಿತ ನಾವು ಪಾಪ ಮಾಡಬಾರ್ದು, ಆದರೆ ಪಾಪ ಮಾಡದೇ ಇರುವ ಆ ಬಲ ನಮಗೆ ದೇವರಿಂದ ಕೃಪೆಯ ದೇವರ ಕೃಪೆಯ ಮೂಲಕ ಪವಿತ್ರಾತ್ಮನ ಬಲದಿಂದ ಸಿಕ್ಕಿದ್ದು, ನಮ್ಮ ಬಲದಿಂದಲ್ಲ. ಅದನ್ನು ನಾವು ಚಿಂತೆ ಮಾಡಬೇಕು, ಅದನ್ನು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ಇಂಥ ಬೋಧನೆಗೆ ಒಳಪಟ್ಟು ಸ್ವಂತ ಬಲದಿಂದ ನಾವು ನಮ್ಮ ರಕ್ಷಣೆಯನ್ನು ಸಂಪಾದಿಸಿಕೊಳ್ತೇವೆ ಎಂಬ ಬೋಧನೆಯಿಂದ ದೂರವಿರಬೇಕಾದರೆ ನಮಗೆ ದೇವರ ವಾಕ್ಯದ ಜ್ಞಾನ ಬೇಕು. ಅದು ಪೌಲನಲ್ಲಿ ಕೊಲೊಸ್ಸೆ ಸಭೆಯಲ್ಲಿ ಪ್ರಸ್ತಾಪಿಸಿದ್ದು, ಪ್ರಾರ್ಥನೆಯಲ್ಲಿ ದೇವರ ಜ್ಞಾನ. ಯಾಕೆಂದರೆ ಅಲ್ಲಿ ಕೂಡ ಸುಳ್ಳು ಬೋಧಕರು ಬಂದು, ಅಷ್ಟು ಸಾಕಾಗೋದಿಲ್ಲ ನಿಮಗೆ, ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೆ ಸಾಕಾಗೋದಿಲ್ಲ, ಇನ್ನೂ ಬೇಕು ಅಂತ ಕೆಲವು ತತ್ವಜ್ಞಾನದ ರಂಜನೆ ಮಾತುಗಳಿಂದ ಅವರನ್ನು ಮೋಸಗೊಳಿಸುವರು ಎಂಬ ಒಂದು ಪರಿಸ್ಥಿತಿಯಲ್ಲಿ ಪೌಲನು ಅವರ ವಿಷಯದಲ್ಲಿ ಈ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕಾಗಿ ನಿಮ್ಮ ದೇವರ ವಿಷಯವಾದ ಜ್ಞಾನ ಅಂತ ಹೇಳಿ, ಅದು ಭಾಳ ಮುಖ್ಯವಾಗಿ ತಿಳ್ಕೊಳ್ಬೇಕು. ಇಲ್ಲಿ ನಾವು ಮೂರು ಸಂಗತಿಗಳನ್ನು ಪುನಃ ಇಲ್ಲಿ ನಾವು ನೋಡ್ತೇವೆ. ಒಂದು, ದೇವರ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ. ಈಗ ದೇವರ ವಾಕ್ಯದ ಜ್ಞಾನ ನಮಗೆ ಬೇಕಾದರೆ ದೇವರ ಆತ್ಮನಿಂದ ನಾವು ತುಂಬಿಸಲ್ಪಡೋರಾಗಬೇಕು. ಈಗ ತುಂಬಿಸಲ್ಪಡೋದಂದರೆ ದೇವರು ನಮ್ಮಲ್ಲಿ ಆತ್ಮನ ತುಂಬಿಸುವುದಲ್ಲ, ಇಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು. ದೇವರ ಆತ್ಮನಿಂದ ತುಂಬಿಸಲ್ಪಡೋದಂದರೆ ನಾವು ದೇವರ ಆತ್ಮನಿಂದ ನಡೆಸಲ್ಪಡುವವರಾಗ, ನಾವು ಎಷ್ಟು ಪ್ರಾರ್ಥನೆ ಮಾಡಿ ನಾವು ಬೇಡಿಕೊಳ್ತೇವ ಅಷ್ಟರ ಮಟ್ಟಿಗೆ ನಾವು ದೇವರ ಆತ್ಮನಿಂದ ನಡೆಸಲ್ಪಡ್ತೇವೆ. ಈಗ ನಾವು ಹೆಚ್ಚು ಹೆಚ್ಚು ದೇವರ ಆತ್ಮನಿಂದ ನಡೆಸಲ್ಪಡುವಾಗ ನಾವು ಅಂಥ ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ, ತಿಳಿತಲ್ಲ. ಅದು ನಮ್ಮ ಪ್ರಾರ್ಥನೆ. ತುಂಬಿಸುವಂತರೆ ದೇವರು ನಮಗೆ ಅಭಿಷೇಕ ಆಗಿ ಹೋಗಿದೆ. ಈಗ ಹೆಚ್ಚು ಹೆಚ್ಚು ಬಲದಿಂದ ದೇವರು ನಮ್ಮನ್ನು ತನ್ನ ಆತ್ಮನ ಮೂಲಕ ನಡೆಸ, ಅದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಅದು ಪೌಲನು ಇಲ್ಲಿ ಮುಖ್ಯವಾಗಿ ಅವರು ಹೆಚ್ಚು ಪ್ರಾರ್ಥನೆಯಿಂದ ಪವಿತ್ರ ಆತ್ಮನಿಂದ ತುಂಬಿಸಲ್ಪಡುವವರಾಗಲಿಕ್ಕೆ. ಎರಡನೇದು, ದೇವರ ಚಿತ್ತದ ಜ್ಞಾನ. ನೋಡಿ, ದೇವರ ಚಿತ್ತದ ಜ್ಞಾನ, ಈ ಎಲ್ಲ ದೇವಜನರ ಇದು ಅಗತ್ಯ ಆಗಿದೆ. ನಾನು ಅದನ್ನು ಹೇಳಿದ್ದೇನೆ ಒಂದು ಸಲ, ನೀವು ಈಗಲೇ ನೋಡಿ. ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ಏನಂತ ತಿಳ್ಕೊಳ್ಬೇಕಾದರೆ ನಮಗೆ ದೇವರ ವಾಕ್ಯದ ಜ್ಞಾನದ ಆಧಾರದಲ್ಲಿ ಈ ಸಂಗತಿಗಳು ನಮಗೆ ತಿಳಿಯುತ್ತದೆ. ಆ ದೇವರ ವಾಕ್ಯದಲ್ಲಿ ಉಂಟು ದೇವರ ಆತ್ಮನ ಮೂಲಕ ದೇವರ ಚಿತ್ತದ ಜ್ಞಾನವು ದೇವರ ವಾಕ್ಯದಿಂದ ನಮಗೆ ಸಿಗ್ತದೆ. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ದೇವರ ಆತ್ಮನ ಮೂಲಕ. ಯಾಕೆ? ಪ್ರತಿಯೊಂದು ಕಾರ್ಯಗಳನ್ನು ನಾವು ಮಾಡುವಾಗ ಪವಿತ್ರ ಆತ್ಮನ ನಮಗೆ ಸಹಾಯಕನಾಗಿ ನಮ್ಮನ್ನು ನಡೆಸುವವನಾಗಿದ್ದಾನೆ. ಈಗ ದೇವರ ವಾಕ್ಯಗಳನ್ನು ಕೂಡ ನಾವು ತಿಳ್ಕೊಳ್ಳುವಾಗ, ದೇವರ ಚಿತ್ತ ದೇವರ ವಾಕ್ಯಗಳನ್ನು ತಿಳ್ಕೊಳ್ಳುವಾಗ, ನಾನು ನಿಮಗೆ ಯಾವಾಗಲೂ ಒಂದು ವಾಕ್ಯವನ್ನು ಪ್ರಸ್ತಾಪಿಸ್ತಾ ಇದ್ದೇನೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆಯಲ್ಲಿ ನೋಡಿ, ಯೋಹಾನನು ಬರೆದ ಮೊದಲನೇ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ 27ನೇಯಿಂದ ನೋಡಿ, ನೋಡಿ ನೀವು 27ನೇ ವಾಕ್ಯದಿಂದ, ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೊಳೆಕೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವ ಅಗತ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂಥದ್ದಾಗಿದೆ. ಬಹಳ ಅಗತ್ಯವಾಗಿ ನಾವು ಇವತ್ತು ಈ ವಾಕ್ಯಗಳ ಮೂಲಕ ನಾವು ತಿಳ್ಕೊಳ್ಬೇಕೇನು, ನಮಗೆ ದೇವರ ವಾಕ್ಯದ ಜ್ಞಾನ ಎಲ್ಲಿಂದ ಬರುತ್ತದೆ? ಪವಿತ್ರ ಆತ್ಮನ ಮೂಲಕ, ದೇವರ ವಾಕ್ಯದ ಧ್ಯಾನದ ಮೂಲಕ ನಮಗೆ ದೇವರ ಚಿತ್ತದ ಜ್ಞಾನ ಬರ್ತದೆ. ಅದು ಪೌಲನು ಇಲ್ಲಿ ಕೊಲೆಸ್ಸು ಸಭೆಯವರಿಗೆ ಅದು ಪ್ರಾರ್ಥನೆ ಮಾಡ್ತಾನೆ. ಏನು? ಆ ಕೊಲೊಸ್ಸು ಸಭೆಗೆ
ದೇವರ ಚಿತ್ತದ. ಬೇಕಾದರೆ ಪುನಃ ಅಲ್ಲಿ ನೋಡಿ, ಅಲ್ಲಿ 9ನೇ ಮತ್ತು 1ನೇ ಅಧ್ಯಾಯ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿ, ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಲ್ಲಿ ತುಂಬಿಕೊಂಡಂತ ಹೇಳಿ. ಅಂದರೆ ಸಂಪೂರ್ಣವಾಗಿ ತುಂಬಿಕೊಂಡು, ಈಗ ಆ ತುಂಬಿಸುವಿಕೆ ಹೇಗೆ ನಡೆಯುತ್ತದೆ? ಹೇಗೆ ಅಂದರೆ ದೇವರ ವಾಕ್ಯದ ಧ್ಯಾನ. ಮಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಸಂಗತಿ ಏನೆಂದರೆ ಪವಿತ್ರ ಆತ್ಮನ ಸಹಾಯದಿಂದ. ಆದ್ದರಿಂದ ನಮಗೆ ದೇವರ ವಾಕ್ಯದ ಧ್ಯಾನದ ಮೂಲ ಎಲ್ಲಿಂದ? ಪವಿತ್ರ ಆತ್ಮನಿಂದ. ಆದ್ದರಿಂದ ನಾವು ದೇವರ ವಾಕ್ಯದ ಧ್ಯಾನವನ್ನು ಪ್ರಾರಂಭ ಮಾಡುವಾಗ ಪವಿತ್ರ ಆತ್ಮನಲ್ಲಿ ನಾವು ಬೇಡಿಕೊಂಡು ನಾವು ದೇವರ ವಾಕ್ಯದ ಧ್ಯಾನ ಮಾಡಿದಾಗ ಆ ವಾಕ್ಯಗಳ ಮೂಲಕ ನಮಗೆ ದೇವರು ನಮ್ಮೊಂದಿಗೆ ತನ್ನ ಚಿತ್ತವನ್ನು ತಿಳಿಯಪಡಿಸುತ್ತಾನೆ. ಅದು ಪೌಲನು ಮಾಡುವ ಪ್ರಾರ್ಥನೆಯಾಗಿದೆ. ಆದ್ದರಿಂದ ಇವತ್ತು ಈ ಸಂಗತಿಗಳು ನಾವು ನೋಡೋಣ. ಮುಂದಿನ ಸಂಗತಿಗಳು ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಇವತ್ತು ಈ ಪ್ರಾರ್ಥನೆಯ ಮುಖ್ಯ ಭಾಗದಲ್ಲಿ ಎರಡು ಸಂಗತಿಗಳನ್ನು ನಾವು ನೋಡ್ತೇವೆ. ಒಂದು, ಪೌಲನು ಕೊಲೊಸ್ಸ ಸಭೆಯಲ್ಲಿ ಅಲ್ಲಿ ಪ್ರಾರ್ಥನೆ, ಆ ಸಭೆಗೋಸ್ಕರ ಏನು ಅವರಿಗೆ ಆತ್ಮಿಕ ಬಲ ತುಂಬಿಕೊಳ್ಳಲಿ. ಎರಡನೇದು, ಅವರಿಗೆ ಪ್ರಾಯೋಗಿಕ ವಿಧೇಯತ್ವತೆ ಅವರಲ್ಲಿ ಅಂತ. ಅದು ಇನ್ನೊಂದು ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಈಗ ಆತ್ಮಿಕ ಜ್ಞಾನದ ವಿಷಯದಲ್ಲಿ ಎರಡು ಸಂಗತಿಗಳು ಬಹಳ ಮುಖ್ಯವಾಗಿ ಇಲ್ಲಿ ನಾವು ಇವತ್ತು ನೋಡಿದೆವು. ಒಂದು, ಪವಿತ್ರ ಆತ್ಮನಿಂದ ದೇವರ ವಾಕ್ಯದ ಜ್ಞಾನದಿಂದ ತುಂಬಿದವರಾಗುವುದು. ಯಾಕೆ ಪೌಲನು ಈ ಸಂಗತಿಗಳಿಗೋಸ್ಕರ ಕೊಲೊಸ್ಸ ಸಭೆಯವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ? ಯಾಕೆಂದರೆ ಅಲ್ಲಿ ಸುಳ್ಳು ಬೋಧಕರು ಇದ್ದು ಅವರನ್ನು ದಾರಿ ತಪ್ಪಿಸುವ ಭಯ ಪೌಲನಿಗೆ ಇರುವುದರಿಂದ ಆ ಸಂಗತಿಗಳು ಅವರು ದೇವರ ವಾಕ್ಯದಿಂದ ದೇವರ ಚಿತ್ತದ ಜ್ಞಾನವನ್ನು ಹೊಂದಬೇಕು. ದೇವರ ವಾಕ್ಯ ಅಲ್ಲಿ ಅವನು ಪ್ರಾರ್ಥನೆ ಮಾಡಿ ತುಂಬಿ ತುಳುಕಾಡಲಿ ಅಂತ. ಅಂದರೆ ಅಷ್ಟು ಜ್ಞಾನದಿಂದ ದೇವರು ಅವರನ್ನು ತುಂಬಿಸಲಿ ಅಂತ ಅವನು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಎರಡು ಸಂಗತಿಗಳನ್ನು, ಒಂದು ಪವಿತ್ರಾತ್ಮನ ಬಲದಿಂದ ಅವರು ದೇವರ ವಾಕ್ಯದ ಧ್ಯಾನ ಮಾಡಲಿ. ಈಗ ಇದು ಕೂಡ ನಮಗೆ ಕೂಡ ಬಹಳ ಅಗತ್ಯವಾದ ಪ್ರಾರ್ಥನೆ ಆಗಿದೆ. ಯಾಕೆಂದರೆ ಇವತ್ತು ಅನೇಕ ಸುಳ್ಳು ಬೋಧಕರ ವಿಷಯದಲ್ಲಿ ಜನರು ದಾರಿ ತಪ್ಪುತ್ತಾ ಇದ್ದಾರೆ. ನಿಜವಾದ ಆತ್ಮಿಕ ದಾರಿಯಿಂದ ಜನರು ದಾರಿ ತಪ್ಪುತ್ತಾ ಇದ್ದಾರೆ. ಅದಕ್ಕಾಗಿ, ಯಾಕೆಂದರೆ ಕೊನೆಯ ದಿವಸಗಳಲ್ಲಿ ನಾವು ಇದ್ದೇವೆ, ಸುಳ್ಳು ಬೋಧನೆ ಜಾಸ್ತಿ ಆಗ್ತದೆ. ಆದ್ದರಿಂದ ನಮಗೆ ಕೂಡ ನಮ್ಮ ಪ್ರಾರ್ಥನೆಗಳು ಕೂಡ ಇವತ್ತು ದೇವರ ಚಿತ್ತದ ಜ್ಞಾನ ದೇವರು ನಮಗೆ ಕೊಡಲಿ. ಆ ಜ್ಞಾನವು ದೇವರ ವಾಕ್ಯದಿಂದ ನಮಗೆ ಸಿಗ್ತದೆ. ಅದರಿಂದ ಪವಿತ್ರಾತ್ಮನ ಜ್ಞಾನದಿಂದ, ಪವಿತ್ರಾತ್ಮನ ಸಹಾಯದಿಂದ ದೇವರು ನಮ್ಮನ್ನು ಹೆಚ್ಚು ಹೆಚ್ಚು ಪವಿತ್ರಾತ್ಮನಿಂದ ತುಂಬಿ ನಮ್ಮನ್ನು ನಡೆಸಲಿ. ಆ ಮೂಲಕ ದೇವರ ವಾಕ್ಯದ ಧ್ಯಾನದ ಮೂಲಕ ದೇವರದ ಹೆಚ್ಚು ಜ್ಞಾನವನ್ನು ನಾವು ಹೊಂದುವಂತೆ ದೇವರು ನಮಗೆ ಕೃಪೆ ತೋರಲಿ ಎಂದು ನಮ್ಮ ಪ್ರಾರ್ಥನೆಯಾಗಲಿ. ದೇವರು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ. ಈ ವಾಕ್ಯಗಳ ಮೂಲಕ ದೇವರು ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾನೆ. ಆದ್ದರಿಂದ ಆತನಿಗೆ ಯುಗ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೆನ್.